ಆನೇಕಲ್ ತಾಲೂಕಿನ ಹೆಬ್ಬಾಗೋಡಿ ನಗರಸಭೆ ವ್ಯಾಪ್ತಿಯ ತಿರುಪಳ್ಳಿಯ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ವತಿಯಿಂದ ಹೋಮ್ ಐಸೋಲೇಷನ್ನಲ್ಲಿರುವ ಕೊರೋನಾ ಸೋಂಕಿತರಿಗೆ ಉಚಿತವಾಗಿ ಔಷಧಿ ಕಿಟ್ಗಳನ್ನು ವೈದ್ಯರ ಮೂಲಕ ಹಸ್ತಾಂತರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೆಬ್ಬಾಗೋಡಿ ನಗರಸಭೆಯ ಅಧ್ಯಕ್ಷರಾದ ನಂದಿನಿ ವೀರಭದ್ರಪ್ಪ, ಉಪಾಧ್ಯಕ್ಷರಾದ ಮುನಿಯಲ್ಲಪ್ಪ ಮತ್ತು ನಗರಸಭೆ ಸದಸ್ಯರು ಹಾಗೂ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ನ ಮುಖ್ಯಸ್ಥರಾದ ಬಸವರಾಜು ಅವರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಹಾಗೂ ಮಹೇಂದ್ರ ಗ್ರೂಪ್ ಆಫ್ ಕಂಪ್ನಿಯಿಂದ ಚೇರ್ಮನ್ ಆದಂತಹ ಬಿ ಟಿ ನಾಗರಾಜ್ ರೆಡ್ಡಿ ಸರ್ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕೊರೋನಾ ಏನು ಮಹಾಮಾರಿ ಎಲ್ಲ ಕಡೆ ಜಾಸ್ತಿ ಹಬ್ಬಿ ಮೆಡಿಸಿನ್ ಇಲ್ಲದಲೇ ಟ್ರೀಟ್ಮೆಂಟ್ ಇಲ್ಲದ ಜನಗಳು ಸಾಯ್ತಿರೋದು ನೋಡಿ ಅವರು ಒಂದು ಈ ಕಂಪ್ನಿಗಳಿಂದ ಇವತ್ತಿನ ಜಿ ಟಿ ಫೌಂಡೇಶನ್ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸುಮಾರು 150 ಕಿಟ್ಗಳು ಎಲ್ಲ ಮೆಡಿಸಿನ್ ಇರ್ತಕ್ಕಂಥ 150 ಕಿಟ್ಗಳು ಸುಮಾರು 2.5 ಲಕ್ಷದ ಸು 150 ಕಿಟ್ಗಳನ್ನ ಸಾರ್ವಜನಿಕರ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನೀಡಿದ್ದಾರೆ. ಈ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಒಂದು ಸಂಸ್ಥೆ, ಅವರು ಅವರ ತಂದೆ ತಾಯಿಯರ ನೆನಪಿಗೋಸ್ಕರ ಈ ಸಂಸ್ಥೆನ 2017 ಓಪನ್ ಮಾಡಿ ಆ ಸಂಸ್ಥೆ ತುಂಬ ದೊಡ್ಡದಾಗಿ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಹಾಗೂ ಬಂಚನಗರದಲ್ಲಿ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಸ್ಕೂಲ್ನ ದತ್ತು ತಗೊಂಡು ಅಲ್ಲಿ ಓದ್ತಿರ್ತಕ್ಕಂಥ 450 ಮಕ್ಕಳಿಗೆ ಅವ್ರ ಎಜುಕೇಷನ್ ಪ್ರತಿ ವರ್ಷ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ, ಯೂನಿಫಾರ್ಮ್ ಆಗಿರ್ಬೋದು, ಶೂಸ್ ಆಗಲಿ, ಸಾಕ್ಸ್ ಆಗಲಿ, ಅವ್ರ ಮಕ್ಕಳಿಗೆ ಏನೇನು ಬೇಕು ಪ್ರತಿ ವರ್ಷವೂ 500 ಮಕ್ಕಳಿಗೆ ಪ್ರತಿ ವರ್ಷ ಅದನ್ನ ನೆರವಾಗ್ತಾಯಿದ್ದಾರೆ. ಆಮೇಲೆ ಆ ಸ್ಕೂಲಿಗೆ ಬೇಕಾದಂಥ ಕಟ್ಟಡ ಆಗಲಿ ಶೌಚಗಳು ಎಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ. ಇಂತಹ ಸುಮಾರು ಸಾರ್ವಜನಿಕ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ಪಬ್ಲಿಕ್ ಕೂಡ ತುಂಬ ನೆರವಾಗಿದ್ದಾರೆ. ಇದೊಂದು ಮಹಾಮಾರಿ ಒಂದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿರೋದ್ರಿಂದ ಈ ಕಾಯಿಲೆ ಇದಕ್ಕೆ ನೆರವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು 150 ಕಿಟ್ಗಳನ್ನ ಇವತ್ತು ನಾವು ದಾನ ಮಾಡ್ತೇವೆ. ಇಲ್ಲಿ ಬಿಟ್ಟು ಬೇರೆ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ಈ ರೀತಿ ಹೋಮ್ ಐಸೋಲೇಷನ್ ಕಿಟ್ಗಳು ಕೊಟ್ಟಿದ್ದೀರಾ? ಇದು ಫಸ್ಟ್ ಟೈಮ್ ಕೊಟ್ಟಿರೋದು ಸರ್, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಆಗ್ತಾ ಇರುತ್ತೆ ಸರ್. ಈ ದಿನ ನಮ್ಮ ಮಹೇಂದ್ರ ಹಾಗೂ ಈ ತಿಮ್ಮಾರೆಡ್ಡಿ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಹಾಗೂ ಮಹೇಂದ್ರ ಗ್ರೂಪ್ ಆಫ್ ಲಿಮಿಟೆಡ್ಸ್ ಅವರ ಒಂದು ಸ್ಪಾನ್ಸರ್ಶಿಪ್ನಲ್ಲಿ 150 ಹೋಮ್ ಐಸೋಲೇಷನ್ ಕಿಟ್ಸನ್ನು ಅವರು ದಾನ ಮಾಡಿರ್ತಾರೆ. ಈಗ ನಾವು ಎಲ್ಲ ಸಾರ್ವಜನಿಕರು ಕೂಡ ಕೇಳ್ಕೊಂಡಿದ್ದೀವಿ ಈ ರೀತಿ ಹೋಮ್ ಐಸೋಲೇಷನ್ ಕಿಟ್ಸ್ ಆಗ್ಬೋದು ಅಥವಾ ಫುಡ್ ಕಿಟ್ಸ್ ಇನ್ ಕೇಸ್ ಆಫ್ ನೆಸೆಸಿಟಿ, ಆ ರೀತಿ ತಮ್ಮ ಒಂದು ಸ್ವಪ್ರೇರಿತವಾಗಿ ನೀಡಿ ಅಂತ ನಾವು ಕರೆ ಕೊಟ್ಟಿದ್ದೀವಿ. ಆಗಾಗಲೇ ತುಂಬ ಜನಕ್ಕೆ ನಾವು ಪತ್ರ ಮೂಲಕವೂ ಕೋರ್ಕೊಂಡಿದ್ದೀವಿ. ಅದೇ ಒಂದು ಇದಕ್ಕೆ ಹೋಗ್ಬಿಟ್ಟು ಇವತ್ತು ಮಹೇಂದ್ರ ಗ್ರೂಪ್ ಆಫ್ ಕಂಪ್ನಿದವರು 150 ಕಿಟ್ಗಳನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಈ ಸಾರ್ವಜನಿಕರು ಏನಂತ ತಿಳಿಬೇಕಂದ್ರೆ ಡೇ 1 ಹೋಮ್ ಐಸೋಲೇಷನ್ ಕಿಟ್ಟಲ್ಲಿ ಇರತಕ್ಕಂಥ ಟ್ಯಾಬ್ಲೆಟ್ಸ್ ಹಾಗೂ ಅಲ್ಲಿರ್ತಕ್ಕಂಥ ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ COVID-19 ಒಂದು ಇದು ಕಡಿಮೆ ಆಗ್ತದೆ. ಸೊ ಇದನ್ನೆಲ್ಲರೂ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಕೋರ್ಕೊಂಡು. ಇವತ್ತಿನ ದಿನ ಏನು ಕರೋನಾ ಮಹಾಮಾರಿ ಎಲ್ಲರನ್ನು ತುಳಿದು ಮೆರೀತಿದೆ, ಅದನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಗೌರಮ್ಮ ತಿಮ್ಮಾರೆಡ್ಡಿ ಫೌಂಡೇಶನ್ ಮಹೇಂದ್ರ ಹೋಮ್ಸ್ ಅವರ ಕೊಡುಗೆ ಹೋಮ್ ಐಸೋಲೇಷನಲ್ಲಿ ಇರತಕ್ಕಂಥ ರೋಗಿಗಳಿಗೆ ಮಾತ್ರ. ಹಾಗೂ ಅವರು ನಮ್ಮ ನಗರಸಭೆ ವತಿಯಿಂದ ಈಗಾಗಲೇ 203 ಕಿಟ್ಗಳನ್ನು ವಿತರಿಸಿದ್ದೀವಿ. ಇವತ್ತು ಮಹೇಂದ್ರ ಹೋಮ್ಸ್ ಅವರು ದಾನ ಮಾಡಿದ್ದಾರೆ 150 ಕಿಟ್ಗಳನ್ನು, ಮೆಡಿಕಲ್ ಕಿಟ್ಟು ದಾನ ಮಾಡಿದ್ದಾರೆ. ಅದನ್ನು ಅವರು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ತಪಾಸಣೆ ಮಾಡಿ ಯಾರು ಹೋಮ್ ಐಸೋಲೇಷನಲ್ಲಿ ಇದ್ದಾರೋ ಅಂಥವ್ರಿಗೆ ತಲುಪಿಸಿ ಬಡವ್ರಿಗೆ ಉಪಕಾರ ಮಾಡಬೇಕು ಅಂತ. ಗೌರಮ್ಮ ತಿಮ್ಮಾರೆಡ್ಡಿ ಅವರ ಹೆಸರಲ್ಲಿ ಅವರ ಮಗನಾದಂತಹ ಬಿ ಟಿ ನಾಗರಾಜ ರೆಡ್ಡಿ ಅವರು ಏನು ಈ ಕೋವಿಡ್ ಒಂದು ಮಹಾಮಾರಿ ಇದಕ್ಕೆ ಆಗಿರೋದ್ರಿಂದ ಕೋವಿಡ್ ಪೇಷೆಂಟ್ಗೆ ಒಂದು 150 ಐಸೋಲೇಷನ್ ಕಿಟ್ಟನ್ನು ಇವತ್ತಿನ ದಿವಸ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗೆ ವಿತರಿಸಿದ್ದಾರೆ. ಇನ್ನು ಮುಂದೆ ಅವರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಹಾಸ್ಪಿಟ್ಲ್ ವಿತರಿಸ್ತೀವಿ ಅಂತ ಹೇಳಿದ್ರೆ, ಹಾಗೂ ಈಗಾಗಲೇ ನೀವು ನಮ್ಮ ಪೌರಾಯುಕ್ತರನ್ನು ಕೇಳಿದ್ರಿ, ನಾವು ನಮ್ಮ ನಗರಸಭಾ ವತಿಯಿಂದ ಇಲ್ಲಿ ಏನು ಸೆಕ್ಯೂರಿಟಿಗಳನ್ನ ಹಾಕಿದ್ದೀವಿ, ಸೋಷಿಯಲ್ ಡಿಸ್ಟೆನ್ಸ್ ಮಾಡಂತ ಹೇಳಿದ್ವಿ, ಗಾಡಿ ಪಾರ್ಕಿಂಗ್ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ವಿ. ಆದರೂ ಈ ಕೋವಿಡ್ಗೇನೋ ನಾವೊಂದು ಕೋವಿಶೀಲ್ಡ್ ಹಾಕ್ಕೊಳ್ಳೋಣಂತ ತಾಮೊಂದು ನಾಮೊಂದು ಅಂತ ಸ್ವಲ್ಪ ಇದು ಡಿಸ್ಟೆನ್ಸ್ ಮಾಡಿದ್ರೆ ಮಾಡ್ತಾಯಿದ್ರೆ, ಇನ್ನು ಮುಂದೆ ಅದನ್ನು ಸ್ಟೆಪ್ ತಗೊಂಡಿದ್ವಿ. ಈಗ ಇದೇ ರೀತಿ ನಾಗರಾಜ್ ರೆಡ್ಡಿ ಅವ್ರು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ದಿವಸ ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಗೌರಮ್ಮ ತಿಮ್ಮಾರೆಡ್ಡಿಯವರ ಫೌಂಡೇಶನ್ ಸಹಯೋಗದಲ್ಲಿ
ಹೆಲ್ತ್ ಕಿಟ್ ಅಂತೇಳ್ಬಿಟ್ಟು ಇವತ್ತು ನಮ್ಮ ಕೊರೋನಾ ವಾರಿಯರ್ಸ್ಗೆ ಮತ್ತು ಹಾಸ್ಪಿಟಲ್ ಸಿಬ್ಬಂದಿಗೆ ಮತ್ತು ನಮ್ಮ ಇಲ್ಲಿ ಕೊರೋನಾಗೆ ಸಂಬಂಧಪಟ್ಟಂಥ ಯಾರು ಐಸೋಲೇಷನ್ ಅಲ್ಲಿ ಇದ್ದಾರೆ ಅವರಿಗೆ ಕಿಟ್ಗಳನ್ನು ತಂದು ಇವತ್ತು ಇಲ್ಲಿ ಹಾಸ್ಪಿಟಲ್ ಸಿಬ್ಬಂದಿಗಳಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಮತ್ತು ನಮ್ಮ ನಗರಸಭೆಯಿಂದನೂ ಸಹ ಇದುವರೆಗೂ ಎಷ್ಟು ಕಿಟ್ ಕೊಟ್ಟಿರೋದು 203 ಕಿಟ್ಟು ಇದುವರೆಗೂ ನಾವು ಕೊಟ್ಟಿದ್ದೀವಿ ಅದೇ ರೀತಿ ದಾನಿಗಳು ಇದುವರೆಗೂ ಕೊಡ್ತಾನೆ ಬಂದಿದ್ದಾರೆ ಇದನ್ನು ಸರಿಯಾದಂಥ ಸಮಯದಲ್ಲಿ ನಮ್ಮ ಆರೋಗ್ಯ ಅಧಿಕಾರಿಗಳು ಎಲ್ಲ ಇಲ್ಲಿ ತಪಾಸಣೆ ಮಾಡಿದಂಥ ಐಸೋಲೇಷನ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಸರ್ಕಾರ ಇನ್ನೊಂದು ಕೆಲಸ ಮಾಡಬೇಕಂತ ನನ್ನ ಒಂದು ಉದ್ದೇಶ ಇದರಲ್ಲಿ ಆಯುರ್ವೇದಿಕನ ಬಳಸ್ಕೊಂಡ್ರೆ ಬೇಗ ಇದನ್ನು ಪರಿಣಾಮಕಾರಿಯಾಗಿ ನಾವು ಓಡಿಸೋದಕ್ಕೆ ಅವಕಾಶ ಆಗುತ್ತೆ ಕೊರೋನಾ ಅಂತ ಹೇಳ್ಬಿಟ್ಟು ನನ್ನ ಒಂದು ಉದ್ದೇಶ ಏಕೆಂದರೆ ಇವತ್ತು ದಿವಸ ಪೂರ್ವಕಾಲದಿಂದನೂ ಅಷ್ಟೇ ನಮ್ಮ ನೆಗಡಿ ಕೆಮ್ಮಿಗೆ ಯಾವುದೇ ಒಂದು ಆಯುರ್ವೇದಿಕಿಂದ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಆಲೋಪತಿಕಿಂದ ಇರ್ಬೋದು ಒಳ್ಳೆಯ ಮೆಡಿಷನ್ ಇದುವರೆಗೂ ಬಂದಿರಲಿಲ್ಲ ಯಾಕಂದರೆ ಮನೆ ಮದ್ದಲ್ಲಿ ಎಷ್ಟೋ ಕಾಯಿಲೆಗಳನ್ನ ನಾವು ವಾಸಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಔಷಧಿಗಳನ್ನು ಆಯುರ್ವೇದಿಕ್ ಯಾರು ಇದ್ದಾರೆ ಡಾಕ್ಟರ್ಗಳಿದ್ದಾರೆ ಅವ್ರ ಕಡೆಯಿಂದ ಒಂದು ಸಜೆಷನ್ಗಳು ತೊಗೊಂಡು ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ಮನೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಸರ್ಕಾರ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಈ ಸಮಯದೊಳಗಡೆ ನಮ್ಮ ನಗರಸಭೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರ ಪರವಾಗಿ ನಾನು ಈ ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ನಾಯಕರುಗಳು ಇದನ್ನು ಗಮನಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಕೇಸಸ್ ಜಾಸ್ತಿ ಇದೆ ನಮ್ಮ ಹೆಗ್ಗೋಡಿ ಪಿ ಸಿಲಿಂಡರು ಈಗ ಕಮ್ಮಿ ಆಗ್ತಾ ಇದೆ ಸೊ ಈ ಥರ ಹೆಲ್ಪ್ ಮಾಡೋಷ್ಟು ನಮ್ಗೆ ಇನ್ನೂ ಜಾಸ್ತಿ ನಮಗೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ನಮ್ಮ ಕೆಲಸ ನಾವು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಪ್ರತಿನಿತ್ಯ ಎಷ್ಟು ಆವ್ರೇಜ್ ಆಗಿ ಎಷ್ಟು ಪಾಸಿಟಿವ್ ಕೇಸಸ್ ಬರ್ತಾ ಇದೆ ಈ ಪಿ ಎಸ್ 50 ಮೇಲೆ ಇತ್ತು ಈಗ 50 ತನಕ ಬಂದಿದೆ ಇಳಿಮುಖ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಈಗ ಕಮ್ಮಿ ಆಗ್ತಾ ಬರ್ತಿದೆ ಇಲ್ಲಿವರೆಗೂ ಇ ಪಿ ಎಚ್ ಸಿ ಲಿಮಿಟ್ಸ್ ಎಲ್ಲ ಎಷ್ಟು ಡೆತ್ಸ್ ಆಗಿದೆ ಸರ್ 47 ಆಗಿದೆ ಸೆಕೆಂಡ್ ಲೆವೆಲ್ 47 ಆಗಿದೆ ಈಗ ನಿಮಗೆ ಪರ್ ಡೇಗೆ ಎಷ್ಟು ವಯಲ್ಸ್ ಬರ್ತಾ ಇದೆ ಎಷ್ಟು ಜನಕ್ಕೆ ನೀವು ವ್ಯಾಕ್ಸಿನೇಷನ್ ಮಾಡ್ತಿದ್ದೀರಾ ಸರ್ ನಂದು ಪರ್ ಡೇ 30 ಇರೋರು ಆ್ಯಕ್ಚುಲಿ ಎಬೋ 45 ಅದನ್ನು ಹಾಕ್ತಾ ಇದ್ದೀವಿ ಮತ್ತು 100 ತನಕ 18-44 ಆಗ್ತಾ ಇದೆ 100 ತನಕ 18-44 30 ವಯಲ್ಸು 45 ಆ್ಯಂಡ್ ಎಬೋನಾ 30 ಬೆಳಗ್ಗೆ ಅವ್ರಿಗೆ ಟೋಕನ್ ಇಶ್ಯೂ ಮಾಡ್ತೀರಾ ಇಲ್ಲಾಂದ್ರೆ ಕ್ಯೂ ನಲ್ಲಿ ನಿಂತವ್ರಿಗೆ ಎಲ್ಲರಿಗೂ ಆಗ್ತಾ ಇದೆ ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಆದ್ಮೇಲೆ ಹೋಗಿ ಅಂತ